ಎಲ್ಲರಿಗೂ ನನ್ನ ನಮಸ್ಕಾರಗಳು ಶ್ರೀ ವಾದರಾಜ ಗುರುಭ್ಯೋ ನಮಃ ಇಂದು ನಾವು ನೂರ ಏಳನೆಯ ಪದ್ಯವನ್ನು ಕಲಿಯೋಣ ಈಗ ನಾನು ಪ್ರಾರಂಭಿಸುತ್ತೇನೆ ಉನ್ನತ ನವರತ್ನ ಮಯವಾದ ಎಲ್ಲರೂ ಹಾಡಿ ಉನ್ನತ ನವರತ್ನ ಮಯವಾದ ಉನ್ನತ ನವರತ್ನ ಮಯವಾದ ಉನ್ನತ ನವರತ್ನಮಯವಾದರ ಮನೆಯ ಎರಡನೆಯ ಸಾಲು ಚನ್ನೆ ಮರಗಳಿಂದ ವಿರಚಿಸಿ ಎಲ್ಲರೂ ಹಾಡಿ ಚನ್ನೆ ಮರಗಳಿಂದ ವಿರಚಿಸಿ ಚನ್ನೆ ಮರಗಳಿಂದ ವಿರಚೀಸಿ ಚನ್ನೆ ಮರಗಳಿಂದ ವಿರಚಿಸಿ ಮೂರನೆಯ ಸಾಲು ತನ್ನ ಅಳಿಯನಿಗೆ ಸ್ಥಿರವಾಗಿ ಮಾಡಿ ಕೊಟ್ಟ ಎಲ್ಲರೂ ಹಾಡಿ ತನ್ನ ಅಳಿಯನಿಗೆ ಸ್ಥಿರವಾಗಿ ಮಾಡಿ ಕೊಟ್ಟ ತನ್ನ ಅಳಿಯನಿಗೆ ಸ್ಥಿರವಾಗಿ ಮಾಡಿ ಕೊಟ್ಟ ತನ್ನ ಅಳಿಯನಿಗೆ ಸ್ಥಿರವಾಗಿ ಮಾಡಿ ಕೊಟ್ಟ ಕೊನೆಯ ಸಾಲು ಇನ್ನೊಂದು ಕಡೆಯಡಿ ಇಡದಂತೆ ಎಲ್ಲರೂ ಹಾಡಿ ಇನ್ನೊಂದು ಕಡೆಯಡಿ ಇಡದಂತೆ ಇನ್ನೊಂದು ಕಡೆಯಡಿ ಇಡದಂತೆ ಇನ್ನೊಂದು ಕಡೆಯಡಿ ಇಡದಂತೆ ಶೋಭಾನೆ ಶೋಭಾನೆ ಈಗ ಎರಡೆರಡು ಸಾಲುಗಳನ್ನು ಒಟ್ಟಿಗೆ ಹಾಡೋಣ ಉನ್ನತ ನವರತ್ನಮಯವಾದ ಅರಮನೆಯ ಚೆನ್ನೆ ಮರಗಳಿಂದ ವಿರಚಿಸಿ ಎಲ್ಲರೂ ಹಾಡಿ ಉನ್ನತ ಅರಮನೆಯ ಚೆನ್ನೆ ಮರಗಳಿಂದ ವಿರಚಿಸಿ ಕೊನೆ ಎರಡು ಸಾಲು ತನ್ನ ಅಳಿಯನಿಗೆ ಸ್ಥಿರವಾಗಿ ಮಾಡಿ ಕೊಟ್ಟ ಇನ್ನೊಂದು ಕಡೆಯಡಿ ಇಡದಂತೆ ಎಲ್ಲರೂ ಹಾಡಿ ತನ್ನ ಅಳಿಯನಿಗೆ ಸ್ಥಿರವಾಗಿ ಮಾಡಿ ಕೊಟ್ಟ ಇನ್ನೊಂದು ಕಡೆಯಡಿ ಇಡದಂತೆ ಶೋಭಾನೆ ಶೋಭಾನೆ ಈಗ ಎಲ್ಲ ನಾಲ್ಕು ಸಾಲುಗಳನ್ನು ಒಟ್ಟಿಗೆ ನಾನು ಹಾಡುತ್ತೇನೆ ನಂತರ ಎಲ್ಲರೂ ಹಾಡೋಣ ಉನ್ನತ ನವರತ್ನ ಅರಮನೆಯ ಚೆನ್ನೆ ಮರಗಳಿಂದ ವಿರಚಿಸಿ ತನ್ನ ಅಳಿಯನಿಗೆ ಸ್ಥಿರವಾಗಿ ಮಾಡಿಕೊಟ್ಟ ಇನ್ನೊಂದು ಕಡೆಯಡಿ ಇಡದಂತೆ ಶೋಭಾನೆ ಎಲ್ಲರೂ ಹಾಡಿ ಉನ್ನತ ಅರಮನೆಯ ಚನ್ನೆ ಮರಗಳಿಂದ ವಿರಚಿಸಿ ತನ್ನ ಅಳಿಯನಿಗೆ ಸ್ಥಿರವಾಗಿ ಮಾಡಿಕೊಟ್ಟ ಇನ್ನೊಂದು ಕಡೆಯಡಿ ಇಡದಂತೆ ಶೋಭಾನೆ ಇಂದು ನಾವು ನೂರ ಏಳನೆಯ ಪದ್ಯವನ್ನು ಕಲಿತೆವು ನಾಳೆಯ ದಿನ ಮುಂದಿನ ಪದ್ಯವನ್ನು ಕಲಿಯೋಣ ಅಲ್ಲಿಯವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹರೇ ಶ್ರೀನಿವಾಸ ಓಂ ಸ್ವಸ್ತಿ ಗೋಧೂಳಿಯ ಸಮಯದಲ್ಲಿ ಸುಜ್ಞಾನ ಒದಗಿ ಬಂದಾಗ ಮೂವತ್ತ್ ಕೋಟಿ ದೇವತೆಗಳ ಸನ್ನಿಧಾನವಿರುವ ಗೋವು ನಮ್ಮ ಮನೆಗೆ ಬಂದಂತೆಯೇ ಲಕ್ಷ್ಮೀನಾರಾಯಣರು ನಮಗೆ ತಂದೆ ತಾಯಿಯರು ಅವರ ಮಡಿಲಂತಿರುವ ಶೋಭಾನೆಯ ಅಭಿರಕ್ಷಣೆಯನ್ನು ಶ್ರೀ ವಾದಿರಾಜ ಗುರುಸಾರ್ವಭೌಮರು ನಮ್ಮೆಲ್ಲರಿಗೂ ಅನುಗ್ರಹಿಸಿ ಕೊಟ್ಟಿರುತ್ತಾರೆ ಲಕ್ಷ್ಮೀನಾರಾಯಣರು ಸದಾ ನಿಮ್ಮ ಮನ ಮನೆಗಳಲ್ಲಿ ನೆಲೆಸಿರುತ್ತಾರೆ ಈ ಶೋಭಾನೆಯ ಪಠಣ ಸಕಲ ವಿಘ್ನಗಳನ್ನು ನಿವಾರಿಸಿ ಸರ್ವ ಮಂಗಳವನ್ನು ಉಂಟು ಮಾಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ ಶ್ರೀಕೃಷ್ಣಾರ್ಪಣಮಸ್ತು